ಸಾರಿ ಬೈಕ್ಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಕಿಲೋಮೀಟ್ರ್ ಒಂದ್ಸಲಿ ಫುಲ್ ಟ್ಯಾಂಕ್ ಮಾಡಿಸಿದೆ, 700 ಕಿಲೋಮೀಟ್ರ್ ಓಡಾಡ್ಬೋದು ಆರಾಮಾಗಿ. ಲೆಜೆಂಡ್ರಿ ಗಾಡಿಗಳಿವೆಲ್ಲ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನೋಡ್ತಾ ಇದ್ದೀವಿ ನೀವು ಹೀರೋ ಸ್ಪ್ಲೆಂಡರ್ ಪ್ಲಸ್ನ ರಿವ್ಯೂ ಮಾಡ್ತಾ ಇದ್ದೀನಿ ಮೋಟ್ರ್ ಸೈಕಲ್ ಮಂಡೆಗೋಸ್ಕರ. ಏನಪ್ಪ ದೊಡ್ಡ ದೊಡ್ಡ ಸೂಪರ್ ಬೈಕ್ ಮಾಡ್ತೀನಿ ಅಂತ ಸಡನ್ನಾಗಿ ಇದು ಮಾಡ್ತವನೆ ಅಂತ, ಇದು ಯಾವ ಸೂಪರ್ ಬೈಕ್ಗೂ ಕಮ್ಮಿ ಇಲ್ಲಾಗೋದು. ಓಕೆ ಕೇಳ್ರಿ, ನಿಮ್ಮ ಸೂಪರ್ ಬೈಕ್ ಓಡಿಸ್ತವರೆಲ್ಲನೂ ಕಲ್ತಿದ್ದು ಈ ಗಾಡಿಗಳಲ್ಲೇ. ಸೊ ಈ ಬೈಕ್ಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಲೈಕ್ ಯಾವುದೇ ದೊಡ್ಡ ದೊಡ್ಡ ರೈಡರ್ಸ್ ಆಗಿರಲಿ ಈ ಗಾಡಿನ ಮನೇಲೊಂದು ಇಟ್ಟೇ ಇರ್ತಾರೆ, ಲೈಕ್ ಸಿಟಿ ಓಡಾಡೋಕ್ಕೆ ಅಂಥವಿಂಥದಕ್ಕೆಲ್ಲ. ಈ ಗಾಡೀಲಿ ಟೂರಿಂಗು ಆರಾಮಾಗಿ ಮಾಡ್ಬೋದು. ಜನ ಇದರಲ್ಲಿ ಲಡಾಖೂ ಹೋಗಿದ್ದಾರೆ, ಏನು ಪ್ರಾಬ್ಲಮ್ ಏನಿಲ್ಲ ಅಂದರೆ ನಿಮ್ಗೆ ಕಂಫರ್ಟ್ ಸಿಗೋಲ್ಲ ಅಷ್ಟೇ, ಬಟ್ ಒಳ್ಳೆ ಮೈಲೇಜು ಕಡಾಕ್ ಗಾಡಿ. ಅವಾಗ ಕಿಕ್ ಹೊಡ್ಕೊಂಡೆಲ್ಲ ಹೋಗಬೇಕಾಗಿತ್ತು, ಸೆಲ್ಫ್ ಎಲ್ಲ ಏನೂ ಇರಲಿಲ್ಲ. ಇವಾಗ ಫುಲ್ ಪವರ್ ಸ್ಟಾರ್ಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಫ್ಯೂಲ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಅವಾಗ ಕಾರ್ಬೋರೇಟ್ರು ಆ ರೇಂಜಿಗಿತ್ತು ಗಾಡಿ. ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಮಗನ ಒಂದು ದಿನ ಎಲ್ಲ ಮಾತಾಡ್ಬೋದು. ನಾನು ಕಲ್ತಿದ್ದೂ ಸ್ಪ್ಲೆಂಡರು ಮತ್ತು CT 100 ಅವಾಗ ಜಮಾನದಲ್ಲಿ. ಮೊದಲು ಅಂದರೆ ನಿಮಗೆ ಹಳೆ ಸ್ಪ್ಲೆಂಡರ್ಗಳಲ್ಲೆಲ್ಲ ಎಷ್ಟು ಸಿಗ್ತಿತ್ತು ಅಂದರೆ ಒಂದು 70-80 ಮೇಲೆ ಸಿಗ್ತಾ ಇತ್ತು ಮೈಲೇಜು ಒಂದು ಲೀಟ್ರಿಗೆ. ಬಟ್ ಇವಾಗ ಈ ಗಾಡಿ ಅಟ್ ಪ್ರೆಸೆಂಟಾಗಿ ಎಷ್ಟು ಸಿಗ್ತಾ ಇದೆ ಅಂದರೆ ಒಂದು 65 ಸಿಗ್ತಾ ಇದೆ ಅಂತೆ. ಗಾಡಿ ತೊಗೊಂಡು ಇನ್ನೂ ಒಂದು ವಾರ ಆಗಿಲ್ಲ, 75-70 ಬರ್ತಾ ಇದೆ ಅಂತ ಹೇಳಿದ್ದಾರೆ. ಹಳೆ ಗಾಡಿಗಳೆಲ್ಲ ಇನ್ನೂ ಮಸ್ತಾಗಿ ಬರೋದು. ಸೊ ಈ ಗಾಡಿ ಅಂತೂ ಒಂಥರ ಮೈಲೇಜ್ಗೆ ಕಿಂಗ್ ಹೋಗೋದು. ಈ ಗಾಡಿಗಳೆಲ್ಲ ಓಡಿಸೋದು ಯಾರಪ್ಪ ಅಂದರೆ ಲೈಕ್ ಏಜ್ ಆಗಿರೋದು, ಆಫೀಸ್ಗೆ ಹೋಗ್ತಿರೋದು, ಇಲ್ಲ ಡೈಲಿ ತುಂಬಾ ಓಡಿಸ್ತಾರಲ್ಲ ಒಂದು 50-60 ಕಿಲೋಮೀಟರ್ಸು ಇಲ್ಲ 80 ಕಿಲೋಮೀಟರ್ಸ್ ಎಲ್ಲ ಹೋಗ್ತಿರ್ತಾರೆ, ಡೈಲಿ ತುಂಬಾ ಸುತ್ತಾಡೋದು ಅಷ್ಟೇ ಈ ಗಾಡಿನ ಜಾಸ್ತಿ ತೊಗೊಳ್ಳೋದು ಮತ್ತು ಓಡಿಸೋದು. ನಮ್ಮ ಥರ ಹುಡುಗರೆಲ್ಲ ಓಡಿಸ್ತಿದ್ದಾರೆ ಅಂದರೆ ಫಿಕ್ಸ್ ಆಗಿಬಿಡಿ, ಅವ್ರ ಮನೇಲಿ ಯಾರಾದ್ರು ಅಪ್ಪಂದೋ ಚಿಕ್ಕಪ್ಪಂದೋ ದೊಡ್ಡಪ್ಪಂದೋ ಅಂಥವ್ದು ಇರುತ್ತೆ ಅಂತ. ಬಟ್ ಸ್ವಲ್ಪ ಜನ ಮನೆ ಹತ್ರ ಸುತ್ತಾಡೋಕ್ಕಂತಲೇ ಹುಡುಗರೇ ಇಟ್ಕೊಂಡಿರ್ತಾರೆ ಬೈಕ್, ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಇಟ್ಕೊಂಡು ಅದ್ರ ಜೊತೆಗೆ ಇದೊಂದು ಇಟ್ಕೊಂಡಿರ್ತಾರೆ, ಅದೆಲ್ಲ ಬರೀ ಟೂರಿಂಗು ಅಂಥವಿಂಥವಕ್ಕೆ ಅಂತ, ಇದು ಸಿಟಿ ಓಡಾಡೋಕ್ಕೆ ಅಂತ. ಸೊ ನಾನು ಒಂದು ಪ್ಲ್ಯಾನ್ ಹಾಕಿದ್ದೆ ಲೈಕ್ ಸ್ಪ್ಲೆಂಡರ್ ತೊಗೊಬಿಡೋಣ, ಬುಲೆಟು ಇಟ್ಕೊಂಡಿರೋಣ ಅಂತ, ಬೇಡ ಅಂದ್ಬಿಟ್ಟು ಏತರ ತೊಗೊಂಡಿದ್ದೀನಿ ಅಷ್ಟೇ. ಸೊ ಈ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಗಾಡಿ ಬಂದುಬಿಟ್ಟು ಒಂದು 100 CC ಗಾಡಿ, 1 CC ಕಮ್ಮಿ ಹಾಕ್ಕೊಳ್ಳಿ, 99 CC ಇರೋದು. ಪವರ್ ಬಂದುಬಿಟ್ಟು 8 BHP ಅಷ್ಟೇ, ಅದು 8000 RPMಲ್ಲಿ ಹೋದ್ರೆ. ಟಾರ್ಕ್ ಬಂದುಬಿಟ್ಟು 8 ಅಷ್ಟೇ ಇರೋದು ಈ ಗಾಡಿಗೆ, ಅಂದರೆ ಲೈಕ್ ಹೊಸ BS6 ಸ್ಪ್ಲೆಂಡರ್ ಪ್ಲಸ್ಗೆ ಅಷ್ಟೇ ಇರೋದು. ಆಮೇಲೆ ಫ್ಯೂಲ್ ಇಂಜೆಕ್ಷನ್ ಗಾಡಿ ಇದು, ಹಳೆ ನಮ್ಮ ಥರ ಎಲ್ಲ ಕಾರ್ಬೋರೇಟರ್ ಅಲ್ಲ, ರಿಸರ್ವ್ ಹಾಕ್ಕೊಂಡು ಆಮೇಲೆ ಆ ಥರ ಎಲ್ಲ ಓಡಿಸೋ ಗಾಡಿಗಳಲ್ವೇ ಅಲ್ಲ, ಇದು ಕಂಪ್ಲೀಟ್ ಫ್ಯೂಲ್ ಇಂಜೆಕ್ಷನ್ ಗಾಡಿ ಇವಾಗ. ಸೊ ನಾವು ಜಮಾನದಲ್ಲಿ ಹೆಂಗೆ ಓಡಿಸ್ತಾ ಇದ್ವಿ ಈ ಗಾಡಿಗಳನ್ನ ಅಂದರೆ ರಿಸರ್ವ್ಗೆ ಹಾಕೋಬಿಡ್ತಿದ್ವಿ, ರಿಸರ್ವಿಂದ ಕೆಳಗಡೆ ಆಗ್ಸೇ ಇಲ್ಲ, ಒಂದು 50 ರೂಪಾಯಿ 100 ರೂಪಾಯಿ ಹಾಕ್ಕೊಂಡೇ ಓಡಾಡ್ಸಿದ್ವಿ. 100 ರೂಪಾಯಿಗೆ ಫುಲ್ ಸೂಪರಾಗಿ ಓಡಾಡೋದು, 70-80 ಕಿಲೋಮೀಟ್ರ್ ವಾರ ಎಲ್ಲ ಬರೋದು. ನಾವು ಕಾಲೇಜ್ಗೆ ಇದೇ ಗಾಡೀಲಿ ಹೋಗ್ತಾಯಿದ್ವಿ, ಡಿಗ್ರಿ ಫಸ್ಟ್ ಇಯರ್ಗೆ ಇದರಲ್ಲೇ ಹೋಗ್ತಿದ್ವಿ, ನನ್ನ ಫ್ರೆಂಡ್ ಇತ್ತು ಇದರಲ್ಲೇ ಹೋಗ್ತಾಯಿದ್ದು. ಮಗಂದು ಆ ಗಾಡಿನ ನಾವು ಆನ್ಗೆ ಹಾಕೇ ಇರಲಿಲ್ಲ ಅಂದ್ಕೊಳ್ಳಿ, ಫುಲ್ ರಿಸರ್ವಲ್ಲೇ ಓಡಿಸಿದ್ದು ಗಾಡಿನ. ಹೆವಿ ಗಾಡಿ ಮಾತಾಗೋದು, ಮಸ್ತು ಗಾಡಿ ಮಾತು. ಈ ಗಾಡೀಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ಹಳೆ ಗಾಡಿಗೂ ಈ ಗಾಡಿಗೂ ನೆಕ್ಸ್ಟ್ ಏನೇನಿದೆ ಅಂತ ಫಸ್ಟು ಲೈಟಾಗಿ ಒಂಚೂರು ಹೇಳ್ಬಿಡ್ತೀನಿ. ಬ್ರೇಕ್ಸ್ ಬಂದುಬಿಟ್ಟು ಎರಡೂ ಕಡೆ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ, ಚೈನ್ ಡ್ರೈವು ಫುಲ್ ಕವರ್ ಆಗೋಗಿದೆ, ಇದಕ್ಕೆ ಚೈನ್ ಎಲ್ಲ ಓಪನ್ ಚೈನ್ ಬರಲ್ಲ, ಲೈಕ್ ನಮ್ಮ ಬುಲೆಟ್ ಎಲ್ಲ ಬರುತ್ತಲ್ಲ ಆ ಥರ ಓಪನ್ ಚೈನ್ ಬರಲ್ಲ, ಇದಕ್ಕೆಲ್ಲ ಫುಲ್ ಕವರ್ಡು. ಒಂದ್ಸಲಿ ಲೂಪ್ ಮಾಡಿಬಿಟ್ರೆ ಅವನ ಅಜ್ಜಿ ಒಂದು 300-400 ಕಿಲೋಮೀಟ್ರಲ್ಲ ಒಂದು 500 ಕಿಲೋಮೀಟ್ರ್ ಮೇಲೆ ಓಡಿಸ್ಬೋದು, ಧೂಳು ಕುತ್ಕೊಳ್ಳಲ್ಲ, ಏನು ಕುತ್ಕೊಳ್ಳಲ್ಲ, ಫುಲ್ ಪೀಸ್ಗೆ ಪೀಸ್. ಸೊ ನಮ್ಮ ಬುಲೆಟಲ್ಲೆಲ್ಲ ಏನಾಗುತ್ತೆ ಅಂದರೆ ಒನ್ ಡೌನು ಮಿಕ್ಕಿದೆಲ್ಲ ಮೇಲೆ, ಇದಕ್ಕೆಲ್ಲನೂ ಹಿಂದೆಗಡೆನೆ. ಸೊ ಇವಾಗ ಟೈರ್ ಕಡೆ ಬರ್ತೀವಿ ಅಂದರೆ ಅಲಾಯ್ ವೀಲ್ಸು ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ ಎರಡೂ ಕಡೆಯೂ. ಬ್ರೇಕ್ ಬಂದುಬಿಟ್ಟು ಎರಡೂ ಕಡೆಯೂ ಡ್ರಮ್ ಬ್ರೇಕ್ಸೇನೆ, ಡಿಸ್ಕೆಲ್ಲ ಕೊಡೋದಿಲ್ಲ. ಡಿಸ್ಕ್ ಬೇಕು ಅಂದರೆ ಆ ವೇರಿಯಂಟು ಸಿಗ್ಬೋದೇನೋ, ನನಗೆ ಅದು ಬಗ್ಗೆ ಅಷ್ಟು ಗೊತ್ತಿಲ್ಲ, ಮೋಸ್ಟ್ಲಿ ಸಿಗ್ಬೋದೇನೋ. ಇದು ಇರುತ್ತೆ, ಹೇಳೋಕ್ಕಾಗಲ್ಲ. ಡಿಸ್ಕು ಫ್ರಂಟ್ ಡಿಸ್ಕ್ ಕೊಡ್ತಾರೆ, ಹಿಂದೆಗಡೆ ಡಿಸ್ಕ್ ಕೊಡೋಲ್ಲ ಅನ್ಕೋತೀನಿ ಇದಕ್ಕೆ. ಆಮೇಲೆ ಇದು ಹಳೇದಕ್ಕೂ ಹೊಸದಕ್ಕೂ ಸ್ವಿಂಗಮ್ ಚೇಂಜ್ ಆಗಿದೆ ಅನ್ಕೋತೀನಿ, ಈ ಥರ ಸ್ವಿಂಗಮ್ ಇರಲಿಲ್ಲ ಇದಕ್ಕೆ. ಫಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಈಗ ಸ್ವಲ್ಪ ಡಿಸೈನ್ ಎಲ್ಲ ಚೆನ್ನಾಗಿದೆ, ನಾಟ್ ಬ್ಯಾಡ್. ಇನ್ನು ನಾವು ಅವಾಗಿದ್ದಿದ್ದ ಗಾಡಿಗಳಿಗೂ ಇದಕ್ಕೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಬಟ್ ನಮ್ಮದು ಕಾರ್ಬೋರೇಟ್ರಲ್ಲಿ ಇತ್ತಲ್ಲ ಅದೇ ಸೂಪರಾಗಿತ್ತು. ಇದು ಫ್ಯೂಲ್ ಇಂಜೆಕ್ಷನ್ ಬಂದುಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಇದು, ಅದೇ ಮೈಲೇಜ್ ಏನೋ ಜಾಸ್ತಿ ಕೊಡಬೇಕಾಗಿತ್ತು ಫ್ಯೂಲ್ ಇಂಜೆಕ್ಷನ್, ಇದು ಯಾಕೋ ಕಮ್ಮಿ ಕೊಡ್ತಾ ಇದೆ. ಸಸ್ಪೆನ್ಷನಿಗೆ ಬರ್ತೀವಿ ಅಂದರೆ ನಾರ್ಮಲ್ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ ಇದು. ಆಮೇಲೆ ಹಿಂದೆಗಡೆ ಬಂದುಬಿಟ್ಟು 5-ಸ್ಟೆಪ್ ಅಡ್ಜಸ್ಟೇಬಲು, ಲೈಕ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಇದು ಬೇಕು ಅಂತ, ಆ ಥರದ್ದು ಅಡ್ಜಸ್ಟೇಬಲ್ ಶಾಕ್ ಅಬ್ಸರ್ ಇದು. ಈಗ ನೆಕ್ಸ್ಟ್ ಬಂದು ಫ್ರಂಟಿಂದ ಲುಕ್ ತೋರಿಸ್ತೀನಿ ಬನ್ನಿ. ಸೊ ಇದು ನೋಡಿ ಈ ಲುಕ್ಕು, ಎಷ್ಟು ಜನ ಮನೇಲಿ ನೋಡಿರಲ್ಲ ನೀವು ಲುಕ್ಕನ್ನ, ಇದು ಕಿಂಗ್ ಕಿಂಗ್ ಅಂತೀವಿ ಇದನ್ನ. ನೀವೆಂಥ ಸೂಪರ್ ಬೈಕೇ ತೊಗೊಳ್ಳಿಗೋದು ಈ ಗಾಡಿನ, ಇದು ಈ ಸ್ಪ್ಲೆಂಡರು ಮತ್ತು CT 100 RX ಪ್ಯಾಷನ್ ಪ್ರೋ ಇಂಥ ಗಾಡಿಗಳನ್ನೆಲ್ಲ ಹೇಟ್ ಮಾಡೋಕ್ಕೆ ಆಗಲ್ಲ ಅಂತೀರ ನೀವು, ಯಾಕಂದರೆ ಜಮಾನದ ಗಾಡಿಗಳು ಇವೆಲ್ಲ, ಹೆವಿ ಸೇಲ್ ಆಗಿರೋ ಗಾಡಿಗಳು ಇವೆಲ್ಲ.
ಹೆವಿ ಅಂದರೆ ಹೆವಿ ಸೇಲ್ ಆಗಿರೋ ಗಾಡಿಗಳಿವೆಲ್ಲ. ನೆಕ್ಸ್ಟು ಫ್ಯೂಲ್ ಕೆಪಾಸಿಟಿಗೆ ಬಂದ್ವಿ ಅಂದರೆ ಏನೊಂದು 10 ಲೀಟ್ರ್ ಇರ್ಬೋದು ಗುರು, 10 ಲೀಟರ್ಸು ಒಂದು 65-70 ಕೊಡುತ್ತೆ. 100 ಕಿಲೋಮೀಟ್ರ್ ಒಂದ್ಸಲಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ 700 ಕಿಲೋಮೀಟ್ರ್ ಓಡಾಡ್ಬೋದು ಆರಾಮಾಗಿ. ಸೊ ನೆಕ್ಸ್ಟು ಈ ಮೀಟ್ರ್ ಎಲ್ಲ ತೋರಿಸ್ತೀನಿ ಏನೇನು ಚೇಂಜಸ್ ಇದೆ ಅಂತ. ಸೊ ಇಲ್ಲೆಲ್ಲ ಬರ್ತೀವಿ ಅಂದರೆ ನೋಡಿ, ಪವರ್ ಸ್ಟಾರ್ಟ್ ಕೊಟ್ಟಿದ್ದಾರೆ, ಹಿಂಗೆ ಆನ್ ಮಾಡ್ಕೊಳ್ಳಿ, ಆನ್ ಮಾಡ್ಬೋದು. ನೀವು ಕಿಕ್ಕೇ ಹೊಡಿಬೇಕು ಅಂತೇನಿಲ್ಲ. ಇಲ್ಲಪ್ಪ ನಾವು ಇನ್ನೂ ಹಳೆ ಕಾಲದ ಥರ ಆರಾಮಾಗಿ ಕಿಕ್ ಹೊಡಿತೀವಿ ಅಂದರೆ ಹಿಂಗೆ ಹಾಕ್ಕೊಳ್ಳಿ, ನಜ್ಜಿ ಬಿಟ್ಟು ಹೊಡೀರಿ ಕಿಕ್ಕು. ಹಿಂಗೆ ಸ್ಟಾರ್ಟ್ ಆಗೋಯ್ತು, ಆ ಥರನೂ ಮಾಡ್ಬೋದು. ಇಲ್ಲ ಅಂದರೆ ಯಾವಾಗದು ಸಿಗ್ನಲ್ ಎಲ್ಲ ನಿಲ್ಲಿಸ್ಕೋತೀವಿ ಅಂದರೆ ಇಲ್ಲೇ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೋಬೋದು. ಈ ಸ್ವಿಚ್ ಇದೆಯಲ್ಲ, ಇದು ಇದೇನೋ ಒಂಥರ ವೇಸ್ಟ್. ಇದು ಆನ್ ಮಾಡೋದೂ ವೇಸ್ಟೇ, ಆಫ್ ಮಾಡೋದು ವೇಸ್ಟೇ. ತೋರಿಸ್ತೀನಿ ನೋಡಿ, ಇದು ಆಫ್ ಇದೆ, ಈಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಆನ್ ಇದೆ, ಏನೂ ಯೂಸ್ ಇಲ್ಲ. ಅದು ಮೋಸ್ಟ್ಲಿ ಲೂಸ್ ಕನೆಕ್ಷನ್ ಏನೋ ಇರಬೇಕು ಅನ್ಕೋತೀನಿ, ಚೆಕ್ ಮಾಡ್ಸೋಕ್ಕೆ ಹೇಳ್ತೀನಿ ಇದನ್ನ. ಸೊ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ನೋಡಿ, ನಿಮಗೆ ಮೀಟ್ರು ಫುಲ್ಲು ಅನಲಾಗು, ಡಿಜಿಟಲ್ ಎಲ್ಲ ಏನೂ ಸಿಗೋದಿಲ್ಲ ಇದರಲ್ಲಿ. ಗಾಡಿ ಬಂದು 270 ಕಿಲೋಮೀಟರ್ಸ್ ಓಡಿದೆ ಅಷ್ಟೇ, ಫ್ಯೂಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಸೊ ನೆಕ್ಸ್ಟು ಏನು ನ್ಯೂಟ್ರಲ್ಲು, ಆಮೇಲೆ ಹೈ ಬೀಮು ಲೋ ಬೀಮು, ಇದು ಸೈಡ್ ಸ್ಟ್ಯಾಂಡ್ ಇದೆಯಾ ಅಂತ ಒಂದು ಹೊಸದು ಇಲ್ಲಿ ನೋಡ್ಬೋದು ನೀವು. ಸೊ ಸ್ಟ್ಯಾಂಡ್ ಹಾಕಿದ ತಕ್ಷಣ ತೋರಿಸುತ್ತೆ ನೋಡಿ, ಆನ್ ಮಾಡ್ತೀನಿ ನೋಡಿ, ಸ್ಟ್ಯಾಂಡ್ ಹಾಕಿದ ತಕ್ಷಣವೇ ಇದು ತೋರಿಸುತ್ತೆ. ಹಿಂಗೆ ತೆಗೆದಾಗ ಮತ್ತೆ ಆಫ್ ಆಗೋಗುತ್ತೆ ಅದು. ಸೊ ಆ ಥರ ನೆಕ್ಸ್ಟು ಇದು ಆನ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ ನೋಡಿ, 1, 2, 3, 4 ಅಂತಿದೆಯಲ್ಲ, ಇದು ಗೇರು. ಫಸ್ಟ್ ಗೇರು 20 ಹೋಗುತ್ತೆ, ಸೆಕೆಂಡ್ ಗೇರು ಮ್ಯಾಕ್ಸಿಮಮ್ ಅಂದರೆ 40 ತೊಗೋಬೋದು, ಥರ್ಡ್ ಗೇರ್ ಬಂದುಬಿಟ್ಟು 60 ತೊಗೋಬೋದು, ಫೋರ್ತ್ ಗೇರ್ ಬಂದು 90 ತೊಗೋಬೋದು. ಬಟ್ ಮೇಜರಾಗಿ ಯಾರು ಅಷ್ಟು ಹೋಗಲ್ಲ, 40-50 ಎಕನಾಮಿಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ನಮ್ಮ ಥರ ಹುಡುಗರು ಎಮರ್ಜೆನ್ಸಿಲಿ ಹೋಗಬೇಕಂದ್ರೆ 80-90 ಹೋಗೋದು, ಇಲ್ಲ ಅಂದರೆ ಈ ಗಾಡಿನ ಫುಲ್ ಎಕನಾಮಿಲಿ ಓಡಿಸೋರೇ ಜಾಸ್ತಿ, 140 ಹೋಗೋ ಸೀನಲ್ಲೇ ಇಲ್ಲ ಇವು. ಸೊ ನೆಕ್ಸ್ಟು ನಿಮಗೆ ಮೇಯ್ನಾಗಿ ಹೇಳಬೇಕು ಅಂದರೆ, ನೀವು ಲಕ್ಷ ಕೊಟ್ಟು ಗಾಡಿ ತೊಗೊಂಡ್ಮೇಲೆ ಅದಕ್ಕೆ ಸಾವಿರ ಕೊಟ್ಟು ಟ್ಯಾಂಕ್ ಬ್ಯಾಗ್ ತೊಗೋಬೇಕು ಮುಂದೆ ಏನೋ ಇಟ್ಕೊಳಕ್ಕೆ. ಈ ಗಾಡಿಗಳಿಗೆ ತೊಗೊಂಡಿದ ತಕ್ಷಣ ಇನ್ಬಿಲ್ಟಲ್ಲೇ ಪೌಚ್ ಕೊಟ್ಬಿಟ್ಟವು ನೋಡಿ, ಮಗಂದು ಏನಾದರೂ ಬೇಕಾ ಪುಸ್ತಕಂತ ಹಿಂಗೆ ಇಟ್ಕೋ, ಹೋಯ್ತಾ ಇದು ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇಟ್ಕೋ, ನೀಟಾಗಿ ಹಿಂಗೆ ಜಿಪ್ ಹಾಕು, ಹೋಯ್ತಾರೆ ಎಲ್ಲ ಇಲ್ಲೇ ಸೇಫ್ ಆಗಿರುತ್ತೆ, ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ಗಳೆಲ್ಲ ಸಿಗವೇ ಇಲ್ಲಿ. ಆಮೇಲೆ ನೋಡಿ, ಟ್ಯಾಂಕ್ ಬ್ಯಾಗ್ ಎಲ್ಲ ಕೊಟ್ಟಿರ್ತಾರೆ. ಗಾಡಿ ಆನ್ ರೋಡ್ ಪ್ರೈಸ್ ಎಷ್ಟು ಅಂತ ಹೇಳ ನಿಮಗೆ, 80,000 ಇದೆ ಗೊತ್ತು ಅಷ್ಟೇ, 86,000 ಅಷ್ಟೇ ಬೆಂಗಳೂರಲ್ಲಿ ಸದ್ಯಕ್ಕೆ ಆನ್ ರೋಡ್ ಪ್ರೈಸು. ಎಕ್ಸೋದು ಬಂದು 68-69 ಎಷ್ಟೋ ಇದೆ, ಆನ್ ರೋಡ್ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬೋದು. ಸೊ ಇವಾಗ ಓಡ್ಸ್ ನೋಡುವ ಹೆಂಗೆ ಅಂತ. ಸೊ ಈಗ ಇದು ರೈಡಿಂಗ್ ಕಂಫರ್ಟ್ ಹೇಳಬೇಕು ಅಂದರೆ, ನಿಮಗೆ ಸಿಟಿ ಓಡಿಸೋದಕ್ಕೆ ಫುಲ್ ಸೂಪರಾಗಿದೆ ಗಾಡಿ ಮಾತು ನೋಡಿ, ಕುತ್ಕೊಂಡು ಆರಾಮಾಗಿ ಓಡಿಸ್ಬೋದು, ನಿಮ್ಗೆ ಅಷ್ಟೊಂದು ಪೇನ್ ಅನಿಸಲ್ಲ, ಏನು ಅನಿಸಲ್ಲ. ಆಮೇಲೆ ಇದು ನೋಡಿ, ಯಾರದು ಈ ಥರ ಸರಿಗಿಲ್ದಿರೋ ರೋಡು ಅಂದರೆ ಲೈಕ್ ತುಂಬ ಹಳ್ಳ ಇದೆ, ತುಂಬ ಡಿಸ್ಟರ್ಬೆನ್ಸ್ ಇದೆ ರೋಡಲ್ಲಿ, ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಓಡಿಸೋದಕ್ಕೆ. ಸೊ ಸಸ್ಪೆನ್ಷನ್ ಬಂದುಬಿಟ್ಟು ಒಂದು ಸ್ವಲ್ಪ ಪೇನ್ ಆಗುತ್ತೆ, ಅದು ಹೆವಿ ಕುಲುಕುತ್ತೆ ಮೈಗೆಲ್ಲ. ಸೊ ಅದೊಂಚೂರು ಪ್ರಾಬ್ಲಮ್ ಅನ್ಬೋದು, ಅದು ಬಿಟ್ಟರೆ ಇನ್ನೇನು ಇಲ್ಲ ಗುರು. 4 ಗೇರು ಆರಾಮಾಗಿದೆ, ಕಂಫರ್ಟ್ ನೋಡಿರಿ ಎಷ್ಟು ನೀಟಾಗಿದೆ, ಓಡಿಸ್ಬೇಕಾದ ನಿಮ್ಗೆ ಆ ಫೀಲ್ ಸಿಗುತ್ತೆ ನೀವು. ಆದರೆ ಗಾಡಿ ಮಾತ್ರ ವೆಯ್ಟ್ಲೆಸ್ ಸಿಗೋದು, ಫುಲ್ ಟು ಫುಲ್ ವೆಯ್ಟ್ಲೆಸ್ ಇದೆ, ನಾಗೊಂದು ಕಾಲು ನೀಟಾಗಿ ನೆಲಕ್ಕೆ ಟಚ್ ಆಗ್ಬಿಡುತ್ತೆ ನನಗಂತೂ. ಈ ಗಾಡಿಗಳಿಗೆಲ್ಲ ಓಡಿಸ್ಬೇಕಾದ್ರೆ ಫುಲ್ ಹೆಲ್ಮೆಟ್ ಹಾಕ್ಕೊಂಡೆಲ್ಲ ಓಡಿಸ್ಬಿಟ್ರೆ ಸಿಟೀಲಿ ನೋಡ್ತಿರೋದು ಯಾರಿಗೂ ಇವನು ಕ್ಯಾಮ್ರಾ ಎಲ್ಲ ಹಾಕ್ಕೊಂಡು ಓಡಿಸ್ತಾನೆ ಅಂದ್ಕೊಬಿಡ್ತಾರೆ. ಈ ಗಾಡಿಗಳನ್ನೆಲ್ಲ ಓಡಿಸ್ಬೇಕಾದ್ರೆ ಹಾಫ್ ಹೆಲ್ಮೆಟ್ ಹಾಕ್ಕೊಂಡು ಇದಕ್ಕೆ ಹೆಂಗೆ ಹೋಗ್ತೀವಿ ಹಂಗೆ ಹೋಗಬೇಕು, ಬಟ್ ಸೇಫ್ಟಿಗೆ ಯಾವತ್ತಿದ್ದು ಫುಲ್ ಹೆಲ್ಮೆಟೇ ಸೂಪರ್ ಬೆಸ್ಟು ಅಂತ ಹೇಳ್ಬೋದು. ಏನು ಈ ಗಾಡಿಗಳಿಗೆಲ್ಲ ಅಂತ ಅಂತೀವಿ, ಬಟ್ ಏನೇ ಆದೂ ಅಲ್ವಾ. ಸೊ ಸೇಫ್ಟಿ ಮೇನು, ಫುಲ್ ಹೆಲ್ಮೆಟ್ ಹಾಕ್ಕೊಂಡೆ ಓಡಿಸ್ತೀವಿ ಗಾಡಿಗಳನ್ನ, ಶೋಕಿಗಳು ಮಾಡೋಕೆ ಹೋಗಬೇಡಿ. ಗಾಡಿನ ಟಾಪ್ ಸ್ಪೀಡ್ ಟಚ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಓನರು ಗಾಡಿ ಕೊಡಬೇಕಾದನ್ನು ಹೇಳೋದು, ಗಾಡಿನ 40-50 ಮೇಲೆ ಹೋಗಬೇಡಿ, ಹೊಸ ಗಾಡಿ. ಆಮೇಲೆ ನಿಮಗೆ ಈ ಟ್ಯಾಪೆಟ್ ಹಾಕಿರ್ತಾರಲ್ಲ ಅಂಥ ಜಾಗ, ಇಲ್ಲಾಂದರೆ ಲೈಟಾಗಿ ಒಂಚೂರು ಹಳ್ಳ ಎಲ್ಲ ಇತ್ತು ಅಂದರೆ ಸೊಂಟ ನೋವು ಬರುತ್ತೆ ಗುರು, ಸೀರಿಯಸ್ ಆಗಿ ಲಿಟ್ರಲ್ ಆಗಿ ಹೇಳ್ಬೋದು. ಏನು ಲಾಂಗ್ ಏನು ಹೋಗ್ತಾ ಇಲ್ಲ, ಲೈಕ್ ಹೌದಪ್ಪ ತುಂಬ ದೂರ ಹೋಗ್ತೀವಿ, ಒಂದು 300-400 ಕಿಲೋಮೀಟ್ರ್ ಹೋಗ್ತೀವಿ ಅನ್ನೋದಕ್ಕೆ ನೀವು ಆರಾಮಾಗಿ ಸಿಟಿ ಓಡಿಸೋದಕ್ಕಲ್ವಾ ಪೀಸಾಗಿ ಓಡಿಸ್ಬೋದು. ಸೊ ಈ ಸೀಟ್ ಬಂದುಬಿಟ್ಟು ಒಂದು ಸ್ವಲ್ಪ ಹಾರ್ಡಿದೆ ಬಂದ್ಬಿಡುತ್ತೆ ಕುತ್ಕೊಂಡು ಕುತ್ಕೊಂಡು, ಆಮೇಲೆ ಸ್ವಲ್ಪ ಸಣ್ಣಕ್ಕಿದೆ, ಸ್ವಲ್ಪ ದಪ್ಪ ಇರೋದೆಲ್ಲ ಕುತ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ನಾರ್ಮಲಾಗಿ ಎಲ್ರಿಗೂ ಕಷ್ಟ ಆಗೇ ಆಗುತ್ತೆ. ಬ್ರೇಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಬ್ರೇಕ್ಸು ಪರವಾಗಿಲ್ಲ, ಡ್ರಮ್ ಬ್ರೇಕ್ಸ್ ಅಲ್ವಾ, ಸೊ ಮ್ಯಾನೇಜಬಲ್, ಲೈಕ್ ಹಿಡಿದ ತಕ್ಷಣ ನಿಂತ್ಕೊಳ್ಳಲ್ಲ, ಬಟ್ ನಿಂತ್ಕೊಳ್ಳೋರ್ಗೂ ನಾವು ಬಿಡಲ್ಲ, ಆ ಥರ ಓಡಿಸ್ಕೋತೀವಿ ಅಂದರೆ ಸೂಪರ್ ಅನ್ಬೋದು. ಗಾಡಿ ಮಾತ್ರ ಇಂಜಿನ್ನು ತುಂಬಾ ಸ್ಮೂತಾಗಿದೆ, ಲೈಕ್ ಈ ಗಾಡಿ ಇಂಜಿನ್ನು ನಾರ್ಮಲಾಗಿ ರಫಾಗೇ ಇರುತ್ತೆ, ಇದೆಲ್ಲ ಓಡಿಸೋದಕ್ಕೆ ರಫ್ ಆ್ಯಂಡ್ ಟಫು, ಲಗೇಜ್ ಹಾಕೋಬರೋಕ್ಕೆ ಅಂಥವಿಂಥವಕ್ಕೆ ಅಲ್ವಾ ಯೂಸ್ ಮಾಡೋದು. ಬಟ್ ಇವಾಗ ಫುಲ್ ಸೂಪರ್ ಸ್ಮೂತಾಗಿದೆ ಅಂತಲೇ ಹೇಳ್ಬೋದು. ನಾನು ಇವಾಗ ಓಡಿಸೋದಕ್ಕೆ ಮೋಸ್ಟ್ಲಿ ಗಾಡಿ ಒಂದು ವಾರ ಆಗಿದೆಯಲ್ಲ ತೊಗೊಂಡು ಅದಕ್ಕೆ ಅನಿಸುತ್ತೆ, ಬಟ್ ಆದೂ
ಗೇರ್ ಬಾಕ್ಸು ಎಲ್ಲನೂ ಫುಲ್ ಸ್ಮೂತ್ ಆಗಿದೆ, ಅಷ್ಟೊಂದೇನು ಉಜ್ಜಿದ್ದಾರೆ ಅಂತೆಲ್ಲ ಅನ್ಸಲ್ಲ, ಆಮೇಲೆ ಅಷ್ಟೊಂದೇನು ರಫ್ ಅನ್ಸಲ್ಲ ಇದು ಗಾಡಿ. ಸೊ ಸೂಪರ್ ಸ್ಮೂತಾಗಿ ಹೋಗ್ಬೋದು, ಚೆನ್ನಾಗಿದೆ. ನನಗಂತೂ ನನಗಿಷ್ಟ ಆಗೋದು ಜನಾನೇ ಇಷ್ಟಪಟ್ಟು ಇಷ್ಟು ದಿನ ತೊಗೊಂಡವ್ರೆ ಅಂದಮೇಲೆ ನಾನೇನು ಹೇಳೋದು, ಚೆನ್ನಾಗಿದೆ ತೊಗೊಳ್ಳಿ ಹಂಗೆ ಹಿಂಗೆ ಅಂತ. ಈ ಗಾಡಿಗಳಿಗೆಲ್ಲ ಪ್ರಮೋಷನ್ ನಾವು ಪ್ರಮೋಟ್ ಮಾಡ್ತೀವಿ ಇಲ್ಲ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳ್ತೀವಿ ಅನ್ನೋದೆಲ್ಲ ಹೇಳಲೇಬಾರ್ದು. ಲೆಜೆಂಡ್ರಿ ಗಾಡಿಗಳಿವೆಲ್ಲ. ಆಮೇಲಾಗಿ ಪಿಲಿಯನ್ ಕೂತ್ಕೋಬೇಕಾದ್ರೆ ಒಂದು 10-15 ಕಿಲೋಮೀಟ್ರಿಗೆ ಸುಪ್ಪೋದು, ಇಲ್ಲ ಅಂದರೆ ಹೆವಿ ಕಷ್ಟ ಆಗೋಗುತ್ತೆ. ಸೊ ಅದೇ ಹೇಳೋದಲ್ಲ, ಒಂದು ಸ್ವಲ್ಪ ಸೀಟು ಅಡ್ಜಸ್ಟ್ ಮಾಡಿಕೊಂಡ್ರೆ ಸೂಪರ್ ಗಾಡಿ ಇರ್ಬೋದು, ಪೀಸಾಗಿ ಓಡಿಸ್ಕೊಂಡು ಹೋಗ್ಬೋದು. ಫ್ರೆಂಟ್ ಶಾಕಾಪ್ಸ ಸಕ್ಕತ್ತಾಗಿದೆ, ಬಟ್ ಹಿಂದೆ ಕಡೆ ಅದು ಹೊಡೆಯುತ್ತೆ ಸೊಂಟಕ್ಕೆ. ಪರವಾಗಿಲ್ಲ, ಅದೂ ಗಾಡಿ ಸೂಪರು ಈ ಪ್ರೈಸ್ಗೆ. ಇದಕ್ಕೆ ಎಲ್ಲ ನೋಡಿದ್ರೆ ಮಸ್ತ್ ಗಾಡಿ ಅಂತ ಹೇಳ್ಬೋದು. ಸೊ ನೋಡೋದಲ್ಲ ಇವತ್ತಿನ ಸ್ಪ್ಲೆಂಡರ್ ಪ್ಲಸ್ ವೀಡಿಯೋ ಇಷ್ಟೇ. ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.